ಬೆಂಗಳೂರು ನಗರದಲ್ಲಿ ಎಟಿಎಂ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸರ್ಕಾರ ಬಂದು 4.5 ತಿಂಗಳಾಗ್ತಾ ಇದೆ, ಇನ್ನು 5 ತಿಂಗಳು ಕೂಡ ಕಂಪ್ಲೀಟ್ ಆಗಿಲ್ಲ. ಸುಮಾರು 2 ವರ್ಷಗಳ ಆದಮೇಲೆ ಸಹಜವಾಗಿ ಅಪಾದನೆಗಳು ಬರ್ತಕ್ಕಂತದ್ದು ಸಹಜ. ಆದರೆ 5 ತಿಂಗಳು ತುಂಬುವುದಕ್ಕಿಂತ ಮುಂಚೆ ಅಪಾರ ಭ್ರಷ್ಟಾಚಾರದಲ್ಲಿ ಈ ಕಾಂಗ್ರೆಸ್ ಪಕ್ಷ ಇವತ್ತು ಮುಳುಗಿದೆ. ಅದಕ್ಕೆ ಕಾರಣಗಳು ಇದೆ. ಯಾಕೆ ಅಂತಂದ್ರೆ ಪಂಚರಾಜ್ಯ ಚುನಾವಣೆಗಳು ಬಂದಿದೆ, ಜೊತೆ ಜೊತೆಯಾಗಿ ಏಪ್ರಿಲ್ ಮೇ ನಲ್ಲಿ ನಮ್ಮ ದೇಶದ ಚುನಾವಣೆ ಎಂಪಿ ಎಲೆಕ್ಷನ್ ಕೂಡ ಬರುತ್ತೆ. ಸಮಯ ಕಡಿಮೆ ಇರೋದ್ರಿಂದ ಪಾಪ ಬಂದ ತಕ್ಷಣನೇ ಬ್ಯಾಟಿಂಗ್ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಬ್ಯಾಟಿಂಗ್ ಅಂದ್ರೆ ಬೇರೆ ಏನೋ ತಿಳ್ಕೋಬೇಡಿ, ಕಲೆಕ್ಷನ್ ಅಂತ. ಅದು ಬ್ಯಾಟಿಂಗ್ ಅಲ್ಲ, ಲೂಟಿಂಗ್ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಶುರು ಮಾಡ್ಕೊಂಡು ಏನು ಒಂದು ಸಣ್ಣ ಪುಟ್ಟ ಏನು ಮಾಡ್ತಾ ಇಲ್ಲ, ಸಾವಿರಾರು ಕೋಟಿ ಲೂಟಿಗೆ ಈಗಾಗಲೇ ಶುರು ಮಾಡಿದ್ದಾರೆ. ಅದಕ್ಕೆ ಒಂದೊಂದು ಕಡೆಯಿಂದಲೂ ನಮಗೇನು ಇಂಟೆಲಿಜೆನ್ಸ್ ರಿಪೋರ್ಟ್ ಇರೋದಲ್ವೇ, ರಾಜ್ಯಕ್ಕೂ ಇರುತ್ತೆ, ರಾಷ್ಟ್ರಕ್ಕೂ ಇರುತ್ತೆ, ಜನರಿಗೂ ಗೊತ್ತಾಗುತ್ತೆ. ಕಾಂಟ್ರಾಕ್ಟರ್ಗಳಿಗೆ ಅಲ್ಲಿ ಹಣ ಬಿಡುಗಡೆ ಮಾಡೋದು, ಏಜೆಂಟ್ ಅನ್ನ ಬಿಟ್ಟು ಸುಲಿಗೆ ಮಾಡೋದು, ಈ ಕೆಲಸ ಈಗಾಗಲೇ ಚಾಲೂ ಇದೆ. ಅದಕ್ಕೆ ಮೊನ್ನೆ ಐಟಿನವರು ಒಂದು ಮನೆ ರೈಡ್ ಮಾಡಿದ್ರು, 42 ಕೋಟಿ ಎಲ್ಲಿತ್ತು? ಎಲ್ಲರೂ ಮಂಚದ ಮೇಲೆ ಮಲಗಿದ್ರೆ 42 ಕೋಟಿ ಮಂಚದ ತಳಗಡೆ ಮಲಗಿತ್ತಪ್ಪ. ಮಂಚ ಹಾಕೋದೇನಕ್ಕೆ, ಎಲ್ಲ ಮೇಲೆ ಮಲಗ್ಕೊಳ್ಳಿ ಪಾಪ ಅಂತ. ಆದ್ರೆ 42 ಕೋಟಿ ಮಂಚದ ತಳಗಡೆ ಮಲಗಿತ್ತು. ಇನ್ಫಾರ್ಮೇಶನ್ ಬಂದ ತಕ್ಷಣ ಐಟಿ ಡಿಪಾರ್ಟ್ಮೆಂಟ್ನವ್ರು ಹೋಗಿ ಹಿಡಿದ್ರು. ಈಗ ಇದಕ್ಕೆ ವಾರಿಸ್ತಾರೆ ಯಾರು ಕೇಳಬೇಕ ಇಲ್ಲ, ನಾವು ನಮ್ಮನ್ನು ಕೇಳಿದ್ದೀರಿ ಬಹಳ. ಇವತ್ತು ಹಣ ಸಿಕ್ಕಿದೆ, ವಾರಿಸ್ತಾರೆ ಯಾರು ಅಂತ ನೀವು ಹೇಳ್ತಾ ಇಲ್ಲ. ನಮ್ಮಲ್ಲಿ ಹಣನೇ ಇರಲಿಲ್ಲ, 40% ಅಪಪ್ರಚಾರ ಮಾಡಿದ್ರಿ, ಚುನಾವಣೆಗಾಗಿ ಬೇಕಾಗಿತ್ತು ಸುಳ್ಳು ಹೇಳಿದ್ರಿ. ಆ ಸುಳ್ಳನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡ್ರು ಕೊನೆಯಲ್ಲಿ. ಆ ಬಿಜೆಪಿನವ್ರಿಗೆ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರೋದಿಲ್ಲ. ನೋಡಿ, ನಾವು ಸುಳ್ಳನ್ನು ಹಬ್ಬಿಸಿದ್ವಿ, ಅದನ್ನು ಕೊನೆಯ ತನಕ ನಾವು ಕಾಪಾಡ್ಕೊಂಡ್ವಿ, ಜನರಿಗೆ ಅದನ್ನು ಮುಟ್ಟಿಸಿದ್ವಿ, ಒಪ್ಪಿಸಿದ್ವಿ, ಓಟ್ ಹಾಕ್ಸ್ಕೊಂಡ್ವಿ, ಎಲ್ಲ ಹೇಳಿಬಿಟ್ರೆ ಅವ್ರೇನೆ. ಇದಕ್ಕೆ ಉತ್ತರ ಈಗ ನಾವು ಕೊಡೋದು ಬೇಕಾಗಿಲ್ಲ. ಪರಿಸ್ಥಿತಿ ಹಿಂಗಿದ್ದಾಗ್ಲೂ ಕೂಡ ಪಿಸಿಎಂ ಅಂತ ಕೂಡ ಪ್ರಚಾರ ಮಾಡಿ ಪಿಸಿಎಂ ಹೇಳಿದ್ರು. ಒಂದು ದಿವಸ ಯಾರಾದ್ರೂ ಅವ್ರಿಗೆ ನಾವು ಸಿಎಂ ಆಗಿದ್ದ ಬೊಮ್ಮಾಯಿ ಅವ್ರಿಗೆ ಹಣ ಕೊಟ್ವಿ, ಒಬ್ರು ಬಂದು ಹೇಳಲಿಲ್ಲ. ಹೋಗ್ಲಿ, 40% ಇಂಥವ್ರಿಗೆ ಕೊಟ್ವಿ ನಾವು, ಒಬ್ರು ಹೇಳಲಿಲ್ಲ. ಕೆಂಪಣ್ಣನವರನ್ನ ಏಜೆಂಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಸುಳ್ಳು ಹೇಳಿಸಿ ಈಗ ಯಾವ ವ್ಯಕ್ತಿ ಮನೆಯಲ್ಲಿ ಹಣ ಸಿಕ್ಕಿದೆಯೋ ಅಂಬಿಕಾಪತಿ ಅವರು ಕಾಂಗ್ರೆಸ್ ಏಜೆಂಟ್ ಮಾಡಿಕೊಂಡು ಅವ್ರ ಕಡೆಯಿಂದಲೇ ಈ ಪ್ರೇರೇಪಣೆ ಪಡೆದು ಪತ್ರ ಬರೆಸಿ ಮಾಡಿದ್ರಲ್ಲ. ಈಗ ಅಬಕಾರಿ ಇಲಾಖೆಯ ಕಾಂಟ್ರಾಕ್ಟರ್ಗಳು ಎಲ್ಲ ಸೇರಿ ಮಾಲೀಕರುಗಳು ಬಾರ್ ಅಂಡ್ ರೆಸ್ಟೋರೆಂಟ್ಸ್ ವೈನ್ ಸ್ಟೋರ್ಗಳು ಎಲ್ಲ ನಡೆಸ್ತಾ ಇದಾರಲ್ಲ, ಅವರು ಸರ್ಕಾರಕ್ಕೆ ನಾವು ಎಷ್ಟು ತೆರಿಗೆ ಕಟ್ಟಬೇಕೋ ಅದಕ್ಕಿಂತ 10 ಪಾಲು ನಮ್ಮ ಹತ್ರ ಸುಲಿಗೆ ಮಾಡ್ತಿದ್ದಾರೆ ಅಂತೇಳಿ ಪತ್ರ ಬರೆದಿದ್ದಾರೆ. ಇದಕ್ಕೆ ಉತ್ತರ ಏನ್ ಕೊಟ್ರಿ ನೀವು? ನೀವು ಕಾಂಟ್ರಾಕ್ಟರ್ ಲೆಟರ್ ಕೊಟ್ರು 40% ಅಂತ, ಅದನ್ನು ಕೊಟ್ರಿ ಅಂದ್ರಿ. ಅದಕ್ಕೆ ಉತ್ತರ ಎಲ್ಲಿ ಈಗ?